ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾದ ಗಂಡನನ್ನ ಸ್ವತಃ ಪತ್ನಿಯೇ ಸುಪಾರಿ ಕೊಟ್ಟು ಕೊಲೆ ಮಾಡಿಸಿರುವ ಘಟನೆ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಸೀನಪ್ಪನಹಳ್ಳಿಯಲ್ಲಿ ಬೆಳಕಿಗೆ ಬಂದಿದೆ. ಇನ್ನು ಸೀನಪ್ಪನಹಳ್ಳಿ ಗ್ರಾಮದ ಮಂಜುನಾಥ್ ಹಾಗೂ ಅರ್ಪಿತಾ ಇಬ್ಬರು ಯುವ ಜೋಡಿಗಳು, ಆದರೆ ಅರ್ಪಿತಾಳ ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾದ ಗಂಡನ ಕೊಲೆಯಾಗಿದೆ. ಇನ್ನು ಈ ಕೊಲೆಗೆ ಸಂಬಂಧಿಸಿದಂತೆ ಆತನ ಹೆಂಡತಿ ಹರ್ಷಿತಾ ಸುಪಾರಿ ಕೊಟ್ಟಿದ್ದು ಈಗ ಬಟಾಬಯಲಾಗಿದೆ. ಇನ್ನು ಈಕೆಯ ಚಿಕ್ಕಮ್ಮನ ಮಗ ರಘು, ಪ್ರಿಯತಮ ರವಿಕಿರಣ್ ಬಂಧಿತ ಆರೋಪಿಗಳಾಗಿದ್ದಾರೆ. ಇನ್ನು ಇದೇ ಫೆಬ್ರವರಿ 3ನೇ ತಾರೀಕು ಕುಣಿಗಲ್ ಪಟ್ಟಣದಲ್ಲಿ ಮಂಜುನಾಥ್ ಆತನ ಸ್ನೇಹಿತರೊಂದಿಗೆ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿಕೊಂಡಿದ್ದ. ಇನ್ನು ರಾತ್ರಿ ಸೀನಪ್ಪನಹಳ್ಳಿಯ ಆತನ ಸ್ವಂತ ಮನೆಗೆ ಬಂದು ಮಲಗಿದ್ದಾನೆ. ಆಗ ಮಧ್ಯರಾತ್ರಿ 12ರ ಸಮಯದಲ್ಲಿ ಫೋನ್ ಕಾಲ್ ಒಂದು ರಿಂಗ್ ಆಗುತ್ತೆ. ಕೂಡಲೇ ಎದ್ದು ಹೊರಹೋದ ಮಂಜುನಾಥ್ ಮತ್ತೆ ಮನೆಗೆ ವಾಪಸ್ ಬರಲೇ ಇಲ್ಲ. ರಾತ್ರಿ ಬರ್ತ್ಡೇ ಸಂಭ್ರಮದಲ್ಲಿ ಎದ್ದು ಹೋದ ಮಂಜುನಾಥ್ ಬೆಳಗ್ಗೆ ಊರಿನ ಸಮೀಪದ ಕಿತ್ನಾಮಂಗಲ ಕೆರೆಯಲ್ಲಿ ಶವವಾಗಿ ಪತ್ತೆಯಾಗಿದ್ದ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.